ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಆರ್ಜೆ ಮಂಜು ಹಿರೋಳಿ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಜಿಲ್ಲಾ ಶಾಖೆ ಕಲಬುರಗಿ ವತಿಯಿಂದ ಇಂದು ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಕಲಬುರಗಿ ಜಿಲ್ಲೆಯ ಸರ್ಕಾರಿ ಮಕ್ಕಳಿಗಾಗಿ ಪ್ರತಿಭಾ ಪುರಸ್ಕಾರ ಹಾಗೂ 2023-24 ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಜರುಗಿತು. ಕರ್ನಾಟಕ ರಾಜ್ಯ ಸರಕಾರಿ ನೌಕರರ ಸಂಘ ಬೆಂಗಳೂರು ಜಿಲ್ಲಾ ಶಾಖೆ ಕಲಬುರಗಿಯ ವತಿಯಿಂದ ಕಲಬುರಗಿ ಜಿಲ್ಲೆಯ ಸರಕಾರಿ ನೌಕರರ ಮಕ್ಕಳ SSLC ಮತ್ತು PUC ಪ್ರತಿಭಾ ಪುರಸ್ಕಾರ ಹಾಗೂ 2023-24 ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯು ರವಿವಾರ ದಿನಾಂಕ 30 ಜೂನ್ 2024 ಮುಂಜಾನೆ 10:30 ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರ ವಿತರಣೆ ಮಾಡಲು ವೈದ್ಯಕೀಯ ಶಿಕ್ಷಣ ಕೌಶಲ್ಯ ಅಭಿವೃದ್ಧಿ ಇಲಾಖೆಯ ಸಚಿವರು ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಆಗಮಿಸಿದ್ದರು. ಜ್ಯೋತಿ ಬೆಳಗಿಸಲು ಕರ್ನಾಟಕ ರಾಜ್ಯ ಸರಕಾರಿ ನೌಕರರ ಸಂಘ ಬೆಂಗಳೂರಿನ ರಾಜ್ಯಾಧ್ಯಕ್ಷರಾದ CS ಷಡಾಕ್ಷರಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ಸರಕಾರಿ ನೌಕರರ ಸಂಘ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ರಾಜು ಲೆಂಗಟಿ ವಹಿಸಿದ್ದರು. ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ಸರಕಾರಿ ನೌಕರರ ಸಂಘ ಬೆಂಗಳೂರಿನ ಪ್ರಧಾನ ಕಾರ್ಯದರ್ಶಿಗಳಾದ ಟಿ ಶ್ರೀನಿವಾಸ್, ಉಪಾಧ್ಯಕ್ಷರಾದ ಎನ್ ಮಾಲತೇಶ್, ಖಜಾಂಚಿಗಳಾದ ಡಾಕ್ಟರ್ ಎಸ್ ಸಿದ್ದರಾಮಣ್ಣ ಹಾಗೂ ಉಪಾಧ್ಯಕ್ಷರಾದ BD ದಿನೇಶ್ ಆಗಮಿಸಿದ್ದರು. ವಿಶೇಷ ಸನ್ಮಾನಿತರಾಗಿ ಕರ್ನಾಟಕ ಸರ್ಕಾರ ಸಚಿವಾಲಯ ನೌಕರರ ಸಂಘ ಬೆಂಗಳೂರಿನ ಅಧ್ಯಕ್ಷರಾದ ರಮೇಶ್ ಸಂಘ ಆಗಮಿಸಿದ್ದರು. ವಿಶೇಷ ಆಹ್ವಾನಿತರಾಗಿ ಕಲಬುರಗಿಯ ಜಿಲ್ಲಾಧಿಕಾರಿಗಳಾದ ಬಿ ಫೌಜಾ ತರನ್ನುಂ, ಕರ್ನಾಟಕ ರಾಜ್ಯ ಸರಕಾರಿ ನೌಕರರ ಸಂಘ ಯಾದಗಿರಿಯ ಅಧ್ಯಕ್ಷರಾದ ಮಹಿಪಾಲ ರೆಡ್ಡಿ, ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಶಿಕ್ಷಕರ ಸಂಘ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಮಹೇಶ್ ಹೂಗಾರ್, ಕರ್ನಾಟಕ ರಾಜ್ಯ ಸರಕಾರಿ ನೌಕರರ ಸಂಘ ಕಲಬುರಗಿಯ ಮಾಜಿ ಅಧ್ಯಕ್ಷರಾದ ಸೂರ್ಯಕಾಂತ್ ಕದಂ, ಕರ್ನಾಟಕ ರಾಜ್ಯ ಸರಕಾರಿ ನೌಕರರ ಗೃಹ ನಿರ್ಮಾಣ ಸಂಘ ಕಲಬುರಗಿಯ ಅಧ್ಯಕ್ಷರಾದ ನಾಗಪ್ಪ ಹೊನ್ನಳ್ಳಿ, ಕಲಬುರಗಿಯ ಖ್ಯಾತ ಹಾಸ್ಯ ಕಲಾವಿದರಾದ ಗುಂಡಣ್ಣ ಡಿಗ್ಗಿ ಹಾಗೂ ಕರ್ನಾಟಕ ರಾಜ್ಯ ಸರಕಾರಿ ನೌಕರರ ಸಂಘ ಕಲಬುರಗಿಯ ಮಾಜಿ ಪ್ರಧಾನ ಕಾರ್ಯದರ್ಶಿಗಳಾದ ಮಲ್ಲಿನಾಥ್ ಗುಡೇದ್ ಆಗಮಿಸಿದ್ದರು. ಕಾರ್ಯಕ್ರಮದಲ್ಲಿ ಗೌರವ ಅಧ್ಯಕ್ಷರಾದ ಅಬ್ದುಲ್ ಅಜೀಂ, ಪ್ರಧಾನ ಕಾರ್ಯದರ್ಶಿಗಳಾದ ಸಿದ್ದಲಿಂಗಯ್ಯ ಮಠಪತಿ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಲ್ಲಿನಾಥ್ ಮಂಗಲಗಿ, ರಾಜ್ಯ ಪರಿಷತ್ ಸದಸ್ಯರಾದ ಹಣಮಂತರಾಯ ಗೋಳ್ಸಾರ್, ಖಜಾಂಚಿಗಳಾದ ಕೆ ಸತೀಶ್ ಸಜ್ಜನ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಗುರುಲಿಂಗಪ್ಪ ಪಾಟೀಲ್, ಕಾರ್ಯಾಧ್ಯಕ್ಷರಾದ ಚಂದ್ರಕಾಂತ್ ಏರಿ, ಚಿತ್ತಾಪುರ ತಾಲೂಕಾ ಅಧ್ಯಕ್ಷರಾದ ಬಸವರಾಜ್ ಬಳುಂಡ್ಗಿ, ಕಮಲಾಪುರ ತಾಲೂಕಾ ಅಧ್ಯಕ್ಷರಾದ ಮಿಟ್ಟುಸಾಬ್ ಮುಲ್ಲಾ, ಸೇಡಂ ತಾಲೂಕಾ ಅಧ್ಯಕ್ಷರಾದ ಶಿವಶಂಕರಯ್ಯ, ಆಳಂದ ತಾಲೂಕಾ ಅಧ್ಯಕ್ಷರಾದ ಮಹಂತೇಶ್ ಪಾಟೀಲ್, ಅಫಜಲ್ಪುರ ತಾಲೂಕಾ ಅಧ್ಯಕ್ಷರಾದ ರಾಜ್ಕುಮಾರ್ ಗುಣಾರಿ, ಕಾಳಗಿ ತಾಲೂಕಾ ಅಧ್ಯಕ್ಷರಾದ ಶರಣಗೌಡ ಪಾಟೀಲ್, ಯಡ್ರಾಮಿ ತಾಲೂಕಾ ಅಧ್ಯಕ್ಷರಾದ ಬಲವಂತರಾಯ ಬಿರಾದಾರ್ ಹಾಗೂ ಶಹಾಬಾದ್ ತಾಲೂಕಾ ಅಧ್ಯಕ್ಷರಾದ ಈರಣ್ಣ ಕೆ ಕೆಂಭಾವಿ ಸೇರಿದಂತೆ ಜಿಲ್ಲಾ ಸಂಘದ ಸದಸ್ಯರುಗಳು ಉಪಸ್ಥಿತರಿದ್ದರು. ಮುಖ್ಯ ನಂಬರ್ ಯಾರ ನಂಬರ್ ಅಂತ ಯಾರ ಅಕೌಂಟ್ ಅದ ನೋಡ್ರಿ ಅಂತ ಹೇಳಿ
ಆದರೆ ಇನ್ನು ಇಲ್ಲಿಯೇ ಇಲ್ಲ, ಯಾಕಂದ್ರೆ ಟೆಂತ್ ಪಾಸ್ ಆದಮೇಲೆ ಇನ್ನು ಪಿ ಯು ಸಿ ಸೆಕೆಂಡ್ ಇಯರ್ ಇದೆ, ಅದಾದಮೇಲೆ ಇವತ್ತು ತಗೊಳ್ಳ ನೀಟು ಸಿ ಇ ಟಿ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಪಾಸ್ ಮಾಡ್ತಕ್ಕಂಥದ್ದು ಇರ್ತದೆ. ಹಾಗಾಗಿ ತಾವು ಅದಕ್ಕೂ ಕೂಡ ಸಜ್ಜೆ ಆಗಬೇಕು, ಅದಕ್ಕೂ ಕೂಡ ನೀವು ತಯಾರಿ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕಂದರೆ ಕೇವಲ ಇವತ್ತು ನೀವು ಪಿ ಯು ಸಿ ಮಾರ್ಕ್ಸಿಂದಲೇ ಕೂಡ ನಿಮಗೆ ಅಡ್ಮಿಷನ್ ಸಿಗ್ತಾ ಇಲ್ಲ, ನೀವು ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅದು ನೀಟ್ ಆಗಿರ್ಬೋದು, ಸಿ ಇ ಟಿ ಆಗಿರ್ಬೋದು, ಅಥವಾ ಬೇರೆ ಬೇರೆ ಇವತ್ತು ಆಲ್ ಇಂಡಿಯಾ ಲೆವೆಲಲ್ಲೂ ಕೂಡ ಅನೇಕ ಪರೀಕ್ಷೆಗಳಿವೆ, ಅದನ್ನು ಕೂಡ ತಾವು ಬರೀತಾ ಇರ್ತೀರಿ. ಹಾಗಾಗಿ ಅದಕ್ಕೂ ಕೂಡ ಸರಿಯಾಗಿರ್ತಕ್ಕಂಥ ತಯಾರಿಯನ್ನು ಕೂಡ ತಾವು ಮಾಡ್ಕೊಳ್ತೀರಿ ಅಂತಕ್ಕಂಥದ್ದು ನನಗೆ ಭರವಸೆ ಇದೆ. ಈಗ ವಿಶೇಷವಾಗಿ ಇಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಸರ್ಕಾರಿ ನೌಕರರು ಯಾವತ್ತೂ ಕೂಡ ಇಲ್ಲಿ ಒಂದು ಉತ್ತಮ ಕೆಲಸವನ್ನು ಮಾಡ್ತಕ್ಕಂಥದ್ದೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀರಿ, ಮತ್ತು ಸರ್ಕಾರವು ಕೂಡ ಇವತ್ತು ಖಂಡಿತವಾಗಿ ಇಲ್ಲಿ ಒಂದು ಒಳ್ಳೆ ಜನಪರವಾಗಿರ್ತಕ್ಕಂಥ ಆಡಳಿತ ಕೊಡ್ತಕ್ಕಂಥ ಸದುದ್ದೇಶ ಹೊಂದಿದೆ. ಒಂದು ಪಾರದರ್ಶಕ ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಜನರ ಸ್ನೇಹಿಯಾಗಿರ್ತಕ್ಕಂಥ ಆಡಳಿತ ಕೊಡ್ತಕ್ಕಂಥದ್ದು ನಮ್ಮ ಸರ್ಕಾರದ ಸದುದ್ದೇಶ. ಹಾಗಾಗಿ ನಾನಾಗಲಿ ಪ್ರಿಯಾಂಕಾಗಲಿ ಪ್ರಿಯಾಂಕ ಖರ್ಗೆ ಅವರಾಗಲಿ ಇಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ನಾವು ಒಂದು ಒಳ್ಳೆ ಆಡಳಿತ ಕೊಡಬೇಕು ಅಂದರೆ ಅದಕ್ಕೆ ಸರ್ಕಾರಿ ನೌಕರರ ಇವತ್ತು ಸಹಕಾರ ಬಹಳ ಮುಖ್ಯ. ಹಾಗಾಗಿ ತಮ್ಮೆಲ್ಲ ಸಹಕಾರ ಸಂಪೂರ್ಣವಿದೆ, ಖಂಡಿತವಾಗಿ ನಾವು ಜಿಲ್ಲೆಯಲ್ಲಿ ಒಂದು ಪಾರದರ್ಶಕವಾಗಿರ್ತಕ್ಕಂಥ ಆಡಳಿತ ಕೊಡಲಿಕ್ಕೆ ಸಾಧ್ಯ ಇದೆ, ಮತ್ತು ಜನಸ್ನೇಹಿಯಾಗಿರ್ತಕ್ಕಂಥ ಆಡಳಿತ ಕೊಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕಂದರೆ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಬೇಕು, ಸರ್ಕಾರದ ಸದುದ್ದೇಶ ಇವತ್ತು ಏನು ಕಟ್ಟಕಡೆಯ ಮನುಷ್ಯನಿಗೆ ನಾವು ಹುಟ್ಟಬೇಕು ಅಂತಂದರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ. ಯಾಕಂದರೆ ಇವತ್ತು ಕಾರ್ಯಾಂಗವನ್ನು ಕೂಡ ಬಹಳ ಮುಖ್ಯ. ಯಾವ ರೀತಿ ಶಾಸಕಾಂಗ ನಾವು ಪಾಲಿಸಿ ಮಾಡ್ಬೋದು ಮತ್ತು ನಾವು ಪ್ರೋಗ್ರಾಮ್ಸ್ ಅನ್ನು ಕೊಡ್ಬೋದು, ಅದನ್ನು ಇಂಪ್ಲಿಮೆಂಟೇಷನ್ ಮಾಡ್ತಕ್ಕಂಥವ್ರು ತಾವು. ಹಾಗಾಗಿ ನೀವು ಕೂಡ ನೀವು ಬಹಳ ಒತ್ತಡದಲ್ಲಿರ್ತೀರಿ, ಖಂಡಿತವಾಗಿಯೂ ಕೂಡ ತಾವು ಎಲ್ಲ ರೀತಿಯಿಂದ ಒಂದು ಮಾತು ಮಾತ್ರ ನಾನು ಬಹಳ ಸ್ಪಷ್ಟವಾಗಿ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರತಿ ಒಂದು ಇಲಾಖೆ ಜೊತೆ ನಮ್ಮದು
ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಹಾಗೂ ಗೋದುತಾಯಿ ಪದವಿ ಮಹಾವಿದ್ಯಾಲಯದ ಸಂಯುಕ್ತ ಆಶ್ರಯದಲ್ಲಿ ಇಂದು ಕಲಬುರಗಿ ನಗರದ ಗೋದುತಾಯಿ ಡಿಗ್ರಿ ಕಾಲೇಜಿನಲ್ಲಿ ಕ್ಯಾನ್ಸರ್ ಜಾಗೃತಿ ಸಪ್ತಾಹದ ಸಮಾರೋಪ ಸಮಾರಂಭ ಜರುಗಿತು. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಶಾಖೆ ಕಲಬುರಗಿ ಹಾಗೂ ಗೋದುತಾಯಿ ಪದವಿ ಮಹಾವಿದ್ಯಾಲಯ ಕಲಬುರಗಿ ಇವರ ವತಿಯಿಂದ ಜಂಟಿಯಾಗಿ ಕ್ಯಾನ್ಸರ್ ಜಾಗೃತಿ ಸಪ್ತಾಹದ ಸಮಾರೋಪ ಸಮಾರಂಭವು ರವಿವಾರ ದಿನಾಂಕ 30 ಜೂನ್ 2024 ಬೆಳಿಗ್ಗೆ 10:30 ಕಲಬುರಗಿ ನಗರದ ಲಾಲಗೇರಿ ಕ್ರಾಸ್ ಹತ್ತಿರವಿರುವ ಗೋದುತಾಯಿ ಡಿಗ್ರಿ ಕಾಲೇಜಿನಲ್ಲಿ ಜರುಗಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕಲಬುರಗಿಯ ಜಿಲ್ಲಾಧಿಕಾರಿಗಳು ಹಾಗೂ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಕಲಬುರಗಿಯ ಅಧ್ಯಕ್ಷರಾದ ಬಿ ಫೌಜಿಯಾ ತರನ್ನುಮ್ ಐಎಸ್ ಆಗಮಿಸಿದ್ದರು. ಗೌರವ ಅತಿಥಿಗಳಾಗಿ ಎಸ್ಬಿ ಟೆಂಪಲ್ ಕ್ಯಾಂಪಸ್ ಕಲಬುರಗಿಯ ನಿರ್ದೇಶಕರಾದ ಡಾಕ್ಟರ್ ನೀಲಾಂಬಿಕಾ ಪೊಲೀಸ್ ಪಾಟೀಲ್, ಐಆರ್ಸಿಎಸ್ ಕಲಬುರಗಿಯ ಚೇರ್ಮನ್ ಅರುಣ್ ಕುಮಾರ್ ಲೋಯಾ, ವೈಸ್ ಚೇರ್ಮನ್ ಭಾಗ್ಯಲಕ್ಷ್ಮಿ ಎಂ ಆಗಮಿಸಿದ್ದರು. ವಿಶೇಷ ಭಾಷಣಕಾರರಾಗಿ ಎಚ್ಸಿಜಿ ಕ್ಯಾನ್ಸರ್ ಕೇಂದ್ರ ಕಲಬುರಗಿಯ ಮೆಡಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ಶ್ರುತಿ ವಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಗೋದುತಾಯಿ ಡಿಗ್ರಿ ಕಾಲೇಜ್ ಕಲಬುರಗಿಯ ಪ್ರಾಂಶುಪಾಲರಾದ ಡಾಕ್ಟರ್ ಪುಟ್ಟಮಣಿ ದೇವಿದಾಸ್ ವಹಿಸಿದ್ದರು. ಈ ಸಂದರ್ಭದಲ್ಲಿ ಐಆರ್ಸಿಎಸ್ ಕಲಬುರಗಿಯ ಗೌರವ ಕಾರ್ಯದರ್ಶಿಗಳಾದ ರವೀಂದ್ರ ಶಾಬಾದಿ, ಗೋದುತಾಯಿ ಡಿಗ್ರಿ ಕಾಲೇಜ್ ಕಲಬುರಗಿಯ ಪ್ರೋಗ್ರಾಂ ಆಫೀಸರ್ ದಿಶಾ ಮೆಹ್ತಾ ಹಾಗೂ ಐಆರ್ಸಿಎಸ್ ಕಲಬುರಗಿಯ ಡಿಸ್ಟ್ರಿಕ್ಟ್ ಹೆಡ್ ಕೋಆರ್ಡಿನೇಟರ್ ಡಾಕ್ಟರ್ ಪರಮೇಶ್ವರ್ ಶೆಟ್ಕಾರ್ ಸೇರಿದಂತೆ ಮ್ಯಾನೇಜಿಂಗ್ ಕಮಿಟಿಯ ಸದಸ್ಯರುಗಳು ಉಪಸ್ಥಿತರಿದ್ದರು. ನನಗೆ ಬಹಳ ಖುಷಿ ಆಯಿತು ರೆಡ್ ಕ್ರಾಸ್ ಮೆಂಬರ್ಸ್ ಎಲ್ಲ ನನ್ನ ಕಡೆ ಬಂದಾಗ ಡಿಸ್ಕಸಿಂಗ್ ನಾವು ಈ ವರ್ಷ ಏನೇನು ಹೊಸ ಆಕ್ಟಿವಿಟೀಸ್ ತಗೊಳ್ಬೋದು ರೆಡ್ ಕ್ರಾಸ್ ನಮಗೆ ಗೊತ್ತಿರೋ ಹಾಗೆ ಅವ್ರು ಭಾಳ ಒಂದು ವಿತ್ ಲಾಟ್ ಆಫ್ ಹಂಬಲ್ನೆಸ್ ಅವ್ರು ಹೇಳಿದ್ದಾರೆ ನಾವು 15 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಅಂತ. ಅದೆ ನಾಟ್ ಗಿವಿಂಗ್ ದೆಮ್ ಸೆಲ್ಸ್ ಡ್ಯೂ ಕ್ರೆಡಿಟ್. ಸಾಕಷ್ಟು ಕಾರ್ಯಗಳು ನಡೆದಿದೆ, ಎಸ್ಪೆಷಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಆಗಲಿ, ಆರ್ಗನ್ ಡೊನೇಷನ್ ಅವೇರ್ನೆಸ್ ಬಗ್ಗೆ ಆಗಲಿ. ಬಟ್ ಈ ಸಲ ನಾವು ಏನು ಹೊಸ ಸಮಿತಿ ರಚನೆ ಆದ ನಂತರ ಒಂದು ಚರ್ಚೆ ನಡೆಯುವಾಗ ವಿ ವೆರ್ ಡಿಸ್ಕಸಿಂಗ್ ವಾಟ್ ಆರ್ ದ ಅದರ್ ಡೈವರ್ಸ್ ಥಿಂಗ್ಸ್ ದಟ್ ದ ರೆಡ್ ಕ್ರಾಸ್ ಕ್ಯಾನ್ ಟೇಕ್ ಅಪ್. ಎಸ್ಪೆಷಲಿ ಇದರಲ್ಲಿ ಒಂದು ಸಜೆಷನ್ ಬಂದಿರೋದು ಕ್ಯಾನ್ಸರ್ ಅವೇರ್ನೆಸ್ ಬಗ್ಗೆ. ನಾನು ಹೋಲ್ ಹಾರ್ಟೆಡ್ಲಿ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ, ತಾವು ದಯವಿಟ್ಟು ಮಾಡಿ. ಎಸ್ಪೆಷಲಿ ಹೆಣ್ಮಕ್ಳಲ್ಲಿ ಕ್ಯಾನ್ಸರ್ ಅವೇರ್ನೆಸ್ ಬಗ್ಗೆ ಭಾಳ ಅವಶ್ಯಕತೆ ಇದೆ, ಇದು ಒಂದು ಶ್ಲಾಘನೀಯ ಕೆಲಸ ಇದೆ ಅಂತ ಹೇಳಿದಾಗ ಒಂದು ನಮ್ಮ ಕರೆಗೆ ಕೂಟಿ ಎಲ್ಲರೂ ಸೇರಿ ಒಂದು 7 ದಿವಸ ಕಾರ್ಯ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಎಸ್ಪೆಷಲಿ ಯಂಗ್ ವಿಮೆನ್ ಇನ್ ಕಲಬುರಗಿ ಅವ್ರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಕೊಡೋ ರೀತಿ. ನಮಗೆ ಗೊತ್ತಿದೆ ಎಸ್ಪೆಷಲಿ ಎನಿ ಡಿಸೀಸ್ ಲೆಟ್ ಅಲೋನ್ ಕ್ಯಾನ್ಸರ್ ಯಾವುದು ಡಿಸೀಸ್ ಇರಲಿ ಅದ್ರ ಬಗ್ಗೆ ಮಾತಾಡೋದಕ್ಕೆ ಹೆಣ್ಮಕ್ಳು ಎಸ್ಪೆಷಲಿ ಸ್ವಲ್ಪ ಹಿಂಜರಿಸ್ತಾರೆ, ಸ್ವಲ್ಪ ಅಂಜಿಸ್ತಾರೆ. ಬಟ್ ದಿಸ್ ಇಸ್ ನಾಟ್ ದ ಟೈಮ್ ಅಂಡ್ ಏಜ್ ಟು ಬಿ ಹೆಸಿಟೇಟ್. ಇಟ್ ಇಸ್ ಅ ಟೈಮ್ ಅಂಡ್ ಏಜ್ ಟು ನೋ ಅಬೌಟ್ ವಾಟ್ ವಿ ನೀಡ್ ಟು ಪ್ರಿವೆಂಟ್ ದೀಸ್ ಡಿಸೀಸಸ್, ಇಸ್ಂಟ್ ಇಟ್? ಈ ಜನರೇಷನ್ ನಾನು ಯಾವಾಗಲೂ ಹೇಳ್ತೀನಿ, ಯಾವ ಕಾರ್ಯಕ್ರಮದಲ್ಲಿನೂ ಹೇಳ್ತೀನಿ, ದಿಸ್ ಜನರೇಷನ್ ಇಸ್ ವೆರಿ ವೆರಿ ಬ್ಲೆಸ್ಸೆಡ್. ಯು ಆರ್ ಅ ಜನರೇಷನ್ ಆಫ್ ಆಪರ್ಚುನಿಟೀಸ್. ಬಹಳಷ್ಟು ಅವಕಾಶಗಳು ನನ್ನ ಪೀಳಿಗೆ, ನನಗಿಂತ ಹಿಂದೆ ಇರೋ ಪೀಳಿಗೆಗಳಿಗೆ ಅಷ್ಟು ಇರಲಿಲ್ಲ. ಈಗಿನ ಕಾಲ ಬೇರೆ ಇದೆ, ಈಗಿನ ಕಾಲದ್ದು ಆಪರ್ಚುನಿಟೀಸ್ ಅವಕಾಶಗಳು ಬೇರೆ ಇದೆ. ಇಲ್ಲಿ ನಾವು ಜಾಗರೂಕ ಇರಬೇಕು ಬಹಳ ಅವಶ್ಯಕತೆ, ಇಸ್ಂಟ್ ಇಟ್? ಡೋಂಟ್ ಯು ಥಿಂಕ್ ಸೊ? ಈಗ ನಾನು ಪ್ರವಚನ ಕೊಡೋಕ್ಕೆ ಬರಲಿಲ್ಲ, ನಾನು ಲೆಕ್ಚರ್ ಕೊಡೋಕ್ಕೆ ಬರಲಿರಲಿಲ್ಲ. ಐ ವಾಂಟ್ ಆಲ್ ದ ಸ್ಟೂಡೆಂಟ್ಸ್ ಟು ಇಂಟ್ರಾಕ್ಟ್ ಇನ್ ಅ ಫ್ರೀ ವೇ. ಓಕೆ, ಯು ಹ್ಯಾವ್ ಟು ಇಂಟ್ರಾಕ್ಟ್ ವಿತ್ ಮೀ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪ್ಲೀಸ್ ರೇಸ್. ಡೋಂಟ್ ಯು ಫೀಲ್ ವಿ ನೀಡ್ ಟು ಬಿ ಅವೇರ್? ಇಸ್ಂಟ್ ಇಟ್? ಇಂಡಿಯಾದಲ್ಲಿ ಎಷ್ಟೋ ಮಂದಿ ಇದ್ದಾರೆ, ಎಸ್ಪೆಷಲಿ ವಿಮೆನ್ ಇನ್ ಇಂಡಿಯಾ, ಬೀಟ್ ಬ್ರೆಸ್ಟ್ ಕ್ಯಾನ್ಸರ್, ಬೀಟ್ ಒವೇರಿಯನ್ ಕ್ಯಾನ್ಸರ್, ಬೀಟ್ ಸರ್ವೈಕಲ್ ಕ್ಯಾನ್ಸರ್, ಇದೆಲ್ಲ ಬಹಳ ಜಾಸ್ತಿ ಇನ್ಸಿಡೆಂಟ್ಸ್ ಆಫ್ ಅ ಡಿಸೀಸ್ ಅಂತ ಹೇಳ್ತೀವಿ. ಇದು ಬಹಳ ಹೆಚ್ಚು ಆಗ್ತಾ ಹೋಗ್ತಾ ಇದೆ. ಬೇಸಿಕ್ ಪ್ರಿವೆನ್ಷನ್ ಆಫ್ ಕ್ಯಾನ್ಸರ್ ಇಸ್ ಟೈಮ್ಲಿ ಸ್ಕ್ರೀನಿಂಗ್ ಆ್ಯಂಡ್ ಅರ್ಲಿ ಡಿಟೆಕ್ಷನ್ ಮತ್ತು ಅರ್ಲಿ ಟ್ರೀಟ್ಮೆಂಟ್. ಯಾವಾಗಲೂ ನಾವು ಎಚ್ಚರಿಕೆ ಇಡೋದಿಲ್ಲ, ಮತ್ತು ಐ ಆಮ್ ನಾಟ್ ಟಾಕಿಂಗ್ ಜಸ್ಟ್ ಅಬೌಟ್ ಯಂಗ್ ಗರ್ಲ್ಸ್. ನನ್ನ ಫ್ಯಾಮಿಲಿಯಲ್ಲಿ ಹೇಳ್ತೀನಿ, ನನ್ನ ತಾಯಿ ನನ್ನ ಅಜ್ಜಿಯವರು ಅವ್ರ ಹೆಲ್ತ್ ಲಾಸ್ಟ್ ಪ್ರಯಾರಿಟಿ ಇರ್ತಾರೆ, ಇಸ್ಂಟ್ ಇಟ್? ಫ್ಯಾಮಿಲಿಗೋಸ್ಕರ ದುಡಿತಾನೆ ಇರ್ತಾರೆ. ಆ್ಯಂಡ್ ಇಟ್ ಈಸ್ ದ ವರ್ಸ್ಟ್, ಹೌಸ್ ವೈಫ್ಸ್ ಆಫ್ ದ ಅನ್ಪೇಡ್ ಲೇಬರ್ ಥರ ಅವರು ದಿನಾಪೂರ್ತಿ ಬಿಸಿ ಇರ್ತಾರೆ, ದಿನಾಪೂರ್ತಿ ದುಡಿತಾರೆ, ಆದರೂ ಅವ್ರಿಗೆ ಸಂಬಳ ಅಂತೂ ಇಲ್ಲ, ಎಂಪ್ಲಾಯ್ಮೆಂಟ್ ಬೆನಿಫಿಟ್ಸ್ ಅಂತಲೂ ಇಲ್ಲ, ಹೌದೂ ಇಲ್ಲ, ಅವ್ರಿಗೆ ಯಾವ ರೀತಿ ಮೆಡಿಕಲ್ ಬೆನಿಫಿಟ್ಸ್ ಅಂತಲೂ ಇಲ್ಲ. ಸೊ ಆ ಕಲ್ಚರ್ದಿಂದಲೇ ನಾವು ಬೆಳೆದು ಬಂದಿರೋದು ನಾವೆಲ್ಲ, ಹೌದೂ ಇಲ್ಲ? ಈಗಿನ ಕಾಲ ಬೇರೆ ಇದೆ, ಈಗಿನ ಎಲ್ಲ ಹೆಣ್ಮಕ್ಳು ಆಚೆ ಬಂದು ಕೆಲಸ ಮಾಡ್ತಾ ಇದ್ದಾರೆ, ಸಾಕಷ್ಟು ಬದಲಾವಣೆ ಬಂದಿದೆ. ಆದರೂ ದ ಎನ್ವೈರನ್ಮೆಂಟ್ ಇನ್ ವಿಚ್ ವಿ ಹ್ಯಾವ್ ಆಲ್ ಗ್ರೋನ್ ಅಪ್ ಅಂಡ್ ಕಮ್ ಹಿಯರ್,
ಇಂಡಿಯನ್ ವುಮೆನ್ ಇನ್ ಹರ್ ಹೌಸ್ ಹೋಲ್ಡ್ ವಿಲ್ ಕೀಪ್ ಹರ್ ಹೆಲ್ತ್ ಆಸ್ ದ ಲಾಸ್ಟ್ ಪ್ರಯೋರಿಟಿ, ಇಸ್ಂಟ್ ಇಟ್? ಆ ಒಂದು ಏನು ಒಂದು ಯೋಚನೆ ಇದೆ, ಅದು ಬದಲಾವಣೆ ಮಾಡೋಕ್ಕೆ ಸಮಯ ಬಂದಿದೆ. ಹೌದು ಇಲ್ರಿ, ನಾವು ಹೆಲ್ತಿ ಇರ್ತೀವಿ ಅಂದರೆ ನಾವು ಸೊಸೈಟಿಗೆ ಫ್ಯಾಮಿಲಿಗೆ ಏನಾದರೂ ಕಾಂಟ್ರಿಬ್ಯೂಟ್ ಮಾಡಬಹುದು. ಎಸ್ ಓ ನೋ? ಇಸ್ಂಟ್ ಇಟ್? ಶುಡ್ ಆರ್ ಹೆಲ್ತ್ ಆಲ್ಸೋ ನಾಟ್ ಬಿ ಅ ಪ್ರಯಾರಿಟಿ? ವೆನ್ ಅರ್ಲಿ ಡಿಟೆಕ್ಷನ್ ವಿಲ್ ಲೀಡ್ ಟು ಕ್ಯೂರಬಿಲಿಟಿ, ವಿಲ್ ಲೀಡ್ ಟು ಸರ್ವೈವಲ್. ವೈ ಶುಡ್ ಬಿ ನಾಟ್ ಡೂ ಅರ್ಲಿ ಡಿಟೆಕ್ಷನ್? ಹೌದು ಇಲ್ಲ. ಈಗ ನಾವು ವಿ ಆರ್ ಟಾಕಿಂಗ್ ಅಬೌಟ್ ಬ್ರೆಸ್ಟ್ ಕ್ಯಾನ್ಸರ್. ಇಫ್ ಯು ಟೆಸ್ಟ್ ಆರ್ ಸೆಲ್ಫ್ಸ್ ಅಲ್ವಾ, ಇನ್ ಅ ಟೈಮ್ಲಿ ವೇ, ವೆರಿ ಈಸಿ ಸೆಲ್ಫ್ ಎಕ್ಸಾಮಿನೇಷನ್ ಇದೆ, ನಾವೇ ಮಾಡಿಸ್ತೀವಿ ಅಂದರೆ ಡೆಫಿನೆಟ್ಲಿ ನಾವು ಏನೋ ಒಂದು ಸಂಶಯ ಇದ್ದಾಗ ಸರಿಯಾಗಿ ಮೆಡಿಕಲ್ ಇಂಟರ್ವೆನ್ಷನ್ ತೊಗೊಂಡು ಅದು ಪ್ರಿವೆನ್ಷನ್ನು ಮಾಡ್ಬೋದು, ಅದ್ರ ಬಗ್ಗೆ ನಾವು ಟ್ರೀಟ್ಮೆಂಟ್ ಸಹ ಅರ್ಲಿ ಸ್ಟೇಜಸ್ಸಲ್ಲಿ ತೊಗೊಳ್ಬೋದು. ಹೌದು ಇಲ್ಲ? ಸರ್ವೈಕಲ್ ಕ್ಯಾನ್ಸರ್ ಅಂತ ನಾವು ಹೇಳ್ತೀವಿ. ದರ್ ಇಸ್ ಅ ಲಾಟ್ ಆಫ್ ಮಿತ್ ಅರೌಂಡ್ ವೈ ವಿ ಶುಡ್ ಬಿ ಅಸ್ ಅ ವುಮನ್ ವಿ ಶುಡ್ ಬಿ ಅವೇರ್ ಆಫ್ ದ ಕ್ಯಾನ್ಸರ್ಸ್, ಬಿಕಾಸ್ ಕ್ಯಾನ್ಸರ್ ಇಸ್ ಎ ಕಿಲ್ಲರ್ ಡಿಸೀಸ್, ಇಟ್ಸ್ ಎ ಡೆಡ್ಲಿ ಡಿಸೀಸ್. ಸೊ ಅರ್ಲಿ ಡಿಟೆಕ್ಷನ್ ಆ್ಯಂಡ್ ನೋಯಿಂಗ್ ಹೌ ಇಟ್ ಸ್ಪ್ರೆಡ್ಸ್ ಆ್ಯಂಡ್ ವಾಟ್ ಆರ್ ದ ಸಿಂಪ್ಟಮ್ಸ್, ಸೊ ದಟ್ ವಿಲ್ ಪ್ರಿವೆಂಟ್ ಅಸ್ ಫ್ರಾಮ್ ಗೆಟಿಂಗ್ ದ ಕ್ಯಾನ್ಸರ್ ಆ್ಯಂಡ್ ಹೆಲ್ಪ್ಸ್ ಇನ್ ಅರ್ಲಿ ಡಿಟೆಕ್ಷನ್ ಆ್ಯಂಡ್ ಟ್ರೀಟ್ಮೆಂಟ್ ಆಫ್ ದ ಕ್ಯಾನ್ಸರ್ ಆ್ಯಂಡ್ ಇಟ್ ಲೀಡ್ಸ್ ಟು ಕ್ಯೂರ್ ಆಫ್ ದ ಡಿಸೀಸ್. ಸೊ ಮೇನ್ಲಿ ಐ ಥಿಂಕ್ ಸ್ಟೂಡೆಂಟ್ಸ್ ಅಷ್ಟು ಆನ್ಸರ್ ದಿಸ್ ಕ್ವೆಶನ್ ಬಿಕಾಸ್ ಐ ಆಲ್ರೆಡಿ ಗಿವನ್ ಎ ಲೆಕ್ಚರ್ ಆನ್ ದಿಸ್. ವಾಟ್ ಆರ್ ದ ಮೇನ್ ಕ್ಯಾನ್ಸರ್ಸ್ ಇನ್ ಫೀಮೇಲ್ಸ್? ಒನ್ ಆಫ್ ದ ಸ್ಟೂಡೆಂಟ್ಸ್ ಕ್ಯಾನ್ ಸ್ಟ್ಯಾಂಡ್ ಅಪ್ ಟೆಲ್ ಯಾವುದು ಫೀಮೇಲ್ಸ್ ಆಗೋದು ಮುಖ್ಯವಾಗಿ ಎರಡು ಕ್ಯಾನ್ಸರ್ ಆಗುತ್ತೆ ಅಂತ ಹೇಳಿದೆ. ಯಾವ ಕ್ಯಾನ್ಸರ್ಸ್? ಎಸ್, ಒನ್ ಇಸ್ ಬ್ರೆಸ್ಟ್ ಕ್ಯಾನ್ಸರ್, ಗುಡ್. ಇನ್ನೊಂದು ಕ್ಯಾನ್ಸರ್ ಸರ್ವಿಕ್ಸ್ ಕ್ಯಾನ್ಸರ್, ಗರ್ಭಕುಲದ ಕ್ಯಾನ್ಸರ್. ಓಕೆ, ಸೊ ಇವಾಗ ಇಂಡಿಯಾ ಹ್ಯಾಸ್ ಬಿಕಮ್ ದ ಕ್ಯಾನ್ಸರ್ ಹಬ್, ಇಂಡಿಯಾ ಹ್ಯಾಸ್ ಬಿಕಮ್ ದ ಟಾಪ್ ಒನ್ ಕಂಟ್ರಿ ಇನ್ ಕ್ಯಾನ್ಸರ್ಸ್, ಎಸ್ಪೆಷಲಿ ಫಿಮೇಲ್ಸ್. ರಿಗಾರ್ಡಿಂಗ್ ದ ಬ್ರೆಸ್ಟ್ ಕ್ಯಾನ್ಸರ್, ವಾಟ್ ಈಸ್ ದ ಸಿಂಪ್ಟಮ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್? ಬ್ರೆಸ್ಟ್ ಕ್ಯಾನ್ಸರ್ ಇದೆ ಅಂದರೆ ಏನು ಸಿಂಪ್ಟಮ್ಸ್ ಇರುತ್ತೆ? ಸೊ ಒಂದು ಸ್ಮಾಲ್ ಒಂದು ಬಟಾಣಿ ಕಾಳಷ್ಟು ಒಂದು ಲಂಪ್ ಇರುತ್ತೆ ಗಡ್ಡೆ ಬ್ರೆಸ್ಟಲ್ಲಿ, ಅದು ಗಡ್ಡೆ ಬಂದುಬಿಟ್ಟು ಇಟ್ ಇಸ್ ಪೇನ್ಲೆಸ್. ಸೊ ಕ್ಯಾನ್ಸರ್ಗೆ ಸಾಮಾನ್ಯವಾಗಿ ನಾವು ಏನು ಅನ್ಕೋತೀವಿ ಅಂದರೆ ಗಡ್ಡೆ ನಮ್ಮ ಬ್ರೆಸ್ಟಲ್ಲಿ ಇದ್ದರೆ ಅದೇನೋ ಪೈನ್ ಕಾಸ್ ಮಾಡುತ್ತಾ ಇಲ್ಲ ಫೀವರ್ ಇರುತ್ತಾ ಅಂತ ಅನ್ಕೋತೀವಿ, ಬಟ್ ಇಟ್ ಈಸ್ ನಾಟ್ ಟ್ರೂ, ಜಸ್ಟ್ ಪೇನ್ಲೆಸ್ ಲಂಪ್. ಅವಾಗ ನಮ್ಗೆ ಏನಿಸುತ್ತೆ, ಇದು ಸಾಮಾನ್ಯವಾಗಿ ಒಂದು ಗಡ್ಡೆ ಇದೆ ಬ್ರೆಸ್ಟಲ್ಲಿ, ಇದು ಏನು ನಮಗೇನು ತೊಂದರೆ ಮಾಡಲ್ಲ ಅನ್ಸುತ್ತೆ. ಅದೇ ಒಂದು ಮುಖ್ಯ ಲಕ್ಷಣ, ಎನಿ ಫಿಮೇಲ್ಸ್ ಯಾವುದಾದ್ರು ಬ್ರೆಸ್ಟ್ನ ಪ್ಯಾಲ್ಪೇಟ್ ಮಾಡ್ಕೊತಾ ಇರ್ಬೇಕು, ಹುಟ್ಟಿ ನೋಡ್ಕೊತಾ ಇರ್ಬೇಕು ವೀಕ್ಲಿ ಒನ್ಸ್ ಇಲ್ಲ ಎರಡು ವಾರಕ್ಕೆ ಒಂದ್ಸರಿ, ಸ್ನಾನ ಮಾಡಬೇಕಾದ್ರೆ ಇಲ್ಲ ಮನೆಯ ಜೊತೆ ಒಬ್ಬನೇ ಮಲಗಿರ್ಬೇಕಾದ್ರೆ ಚೆಕ್ ಮಾಡ್ಕೋಬೇಕು. ದಟ್ ಈಸ್ ಕಾಲ್ಡ್ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್, ನಮ್ಮ ನಾವೇ ನೋಡ್ಕೋಬೇಕು ಏನಾದರೂ ನಮ್ಮಲ್ಲಿ ಗಡ್ಡೆ ಏನಾರಿದೆ ಅಂತ. ಸ್ಟೂಡೆಂಟ್ಸ್ ವಾಟ್ ದೇ ಕ್ಯಾನ್ ಡು, ದೇ ಕ್ಯಾನ್ ಟೆಲ್ ದ ಪೇರೆಂಟ್ಸ್, ಪೇರೆಂಟ್ಸಿಗೆ ಹೇಳ್ಬೋದು ಸಿಸ್ಟರ್ಸ್. ಯೂಶಲಿ ನಾವು ಬ್ರೆಸ್ಟ್ ಕ್ಯಾನ್ಸರ್ ನೋಡಿ 35 ಇಯರ್ಸ್ ಮೇಲ್ಗಡೆ ಈ ಗಮನ ನೋಡ್ತಾ ಇದ್ದೀವಿ, ಮುಂಚೆ 50 ವರ್ಷ 60 ವರ್ಷಕ್ಕೆ ನೋಡ್ತಾ ಇದ್ವಿ, ಬಟ್ ಇವಾಗ 35 ಇಯರ್ಸ್ಗೆಲ್ಲ ನಾವು ಕ್ಯಾನ್ಸರ್ ಪೇಷೆಂಟ್ಸ್ನ ನೋಡ್ತಾ ಇದ್ದೀವಿ. ಈ ಥರ ಯಾವುದೇ ಒಂದು ಸಣ್ಣ ಗಡ್ಡೆ ಇದೆ ಅಂತ ಅನಿಸಿದಾಗ ನೆಗ್ಲೆಕ್ಟ್ ಮಾಡಬಾರ್ದು, ಇಮಿಡಿಯೇಟಾಗಿ ಹೋಗಿ ಯಾವುದಾದ್ರೂ ಡಾಕ್ಟರ್ಸ್ಗೆ ನೀವು ಪಟ್ಟಿ ಮಾಡಿದ್ರೆ ಅವ್ರು ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿ ಅವತ್ತು ಅದು ಕ್ಯಾನ್ಸರ್ ಇದೆಯಾ ಇಲ್ಲ ಅಂತ ನಿಮಗೆ ತತ್ವವಾಗಿ ಹೇಳ್ತಾರೆ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಸುಕ್ಷೇತ್ರ ಘತ್ತರ್ಗಿ ಗ್ರಾಮದ ಶ್ರೀ ಭಾಗ್ಯವಂತಿ ದೇವಸ್ಥಾನದಲ್ಲಿ ಸೌಂದರೀಕರಣ ಕಾಮಗಾರಿ ಕೈಗೆತ್ತಿಕೊಂಡು ಅಭಿವೃದ್ಧಿಪಡಿಸಿರುವ ಕೆಎಎಸ್ನ ಹಿರಿಯ ಶ್ರೇಣಿಯ ಅಧಿಕಾರಿ ಭೀಮಾಶಂಕರ್ ತೆಗ್ಗಳಿ ಅವರ ವಿರುದ್ಧ ಆಂದೋಲಾ ಶ್ರೀಗಳು ಭ್ರಷ್ಟಾಚಾರದ ಆರೋಪ ಮಾಡಿರುವುದಕ್ಕೆ ಘತ್ತರ್ಗ ಗ್ರಾಮದ ಗ್ರಾಮಸ್ಥರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿ ನಡೆಸುವ ಮೂಲಕ ಖಂಡಿಸಿದರು. ಸುಕ್ಷೇತ್ರ ಘತ್ತರ್ಗ ಭಾಗ್ಯವಂತಿ ದೇವಿ ದೇವಾಲಯದ ಸೌಂದರೀಕರಣ ಕಾಮಗಾರಿ ಕೈಗೊಂಡು ಅಭಿವೃದ್ಧಿಪಡಿಸಿದ ಕೆಎಎಸ್ ಹಿರಿಯ ಶ್ರೇಣಿಯ ಅಧಿಕಾರಿ ಭೀಮಾಶಂಕರ್ ತೆಗ್ಗಳಿ ಅವರ ವಿರುದ್ಧ ಇತ್ತೀಚೆಗೆ ಶ್ರೀರಾಮ ಸೇನೆಯ ರಾಜ್ಯ ಗೌರವಾಧ್ಯಕ್ಷರಾಗಿರುವ ಸಿದ್ದಲಿಂಗ ಸ್ವಾಮೀಜಿ ಅವರು ಭ್ರಷ್ಟಾಚಾರದ ಆರೋಪ ಮಾಡಿರುವುದನ್ನು ಘತ್ತರ್ಗ ಗ್ರಾಮಸ್ಥರ ವತಿಯಿಂದ ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಖಂಡಿಸಲಾಯಿತು. ಈ ಸುದ್ದಿಗೋಷ್ಠಿಯಲ್ಲಿ ಲಚ್ಚಪ್ಪ ಜಮಾದಾರ್, ಘತ್ತರ್ಗ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರಾಚಪ್ಪ ನೆಲೋಗಿ, ಘತ್ತರ್ಗ ಗ್ರಾಮಸ್ಥರು ಹಾಗೂ ಯುವ ದಲಿತ ಮುಖಂಡರಾದ ಲಕ್ಷ್ಮೀಕಾಂತ ಸಿಂಗೆ, ಕಾರ್ಮಿಕ ಮುಖಂಡರಾದ ಸುನಿಲ್ ಮಾನ್ಪಡೆ ಸೇರಿದಂತೆ ಬಸವರಾಜ್ ಜಿ ಪಾಟೀಲ್, ಎಂಬಿ ಬಿಲ್ಲಾಲ್, ಮಹಾಂತೇಶ್ ಉಪಸ್ಥಿತರಿದ್ದರು. ಏನು ಕಲಬುರಗಿ ಜಿಲ್ಲೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಹೋಗಿರುವಂತಹ ಭೀಮಾಶಂಕರ್ ತೆಗ್ಗೇರಿ ಈ ಮುಂಚೆ ಇಲ್ಲಿ ADC ಆಗಿ ಕರ್ತವ್ಯ ನಿರ್ವಹಿಸಿ ಹೋಗಿದ್ದಾರೆ. ಅದಕ್ಕಿಂತ ಮುಂಚೆ ಸೇಡಂನಲ್ಲಿ ACಯಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಅದೇ ಸಂದರ್ಭದಲ್ಲಿ ಘತ್ತರ್ಗ ದೇವಸ್ಥಾನದ ಆಡಳಿತ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿಕೊಂಡು ಹೋಗಿರುತ್ತಾರೆ.
ಇವತ್ತು ಅವರ ಬಗ್ಗೆ ಮತ್ತು ಇನ್ನೋರ್ವ ಅಧಿಕಾರಿ ಶಂಕರಣ್ಣ ವಣಿಕಾಳ್ ಇವರ ಬಗ್ಗೆ ಒಂದು ಹೇಳಿಕೆಯನ್ನು ನೀಡಿರುವಂಥ ಅಂದೋಲ ಶ್ರೀಗಳು ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಆ ಹೇಳಿಕೆ ಹೆಂಗಾಗ್ಯದಪ್ಪ ಅಪ್ಪ ಅಂದರೆ ಇವತ್ತೇನು ಅವರೇ ಜಜ್ಮೆಂಟ್ ಕೊಟ್ಟಾರೆ. ಅಂದೋಲ ಶ್ರೀನೇ ಜಜ್ಮೆಂಟ್ ಕೊಡಕತ್ತಾರ. ಇವ್ರು 1.5 ಕೋಟಿ ರೂಪಾಯಿ ಕಳ್ತಾನ ಮಾಡ್ಯಾರ, ಇವರೆಲ್ಲ ಮಾಡ್ಯಾರ. ಇವರಿಗೆ ಹೆಂಗಪ್ಪ ಅಂದ್ರೆ ಈಗ ಕೋರ್ಟ್ನ ಜಜ್ಮೆಂಟ್ ಆದ ರೀತಿಯಲ್ಲಿ ಹೇಳಿಕೆ ಕೊಡ್ತಾ ಇದ್ದಾರೆ, ಇದು ಸರಿಯಲ್ಲ. ಇವತ್ತು ಒಬ್ಬ ಶ್ರೀಗಳು ಆರೋಪಿಗಳನ್ನು ಆರೋಪ ಮಾಡಿದರೆ ಅವ್ರ ಮೇಲೆ ಆರೋಪ ಇರ್ತವೆ, ಸಾಕಷ್ಟು ಅಧಿಕಾರಿಗಳ ಮೇಲೆ ಆರೋಪ ಇರ್ತವೆ. ಆದರೆ ಆರೋಪ ಮಾಡಬೇಕು ಹೊರತು ಇವರೇ ಕಳ್ತನ ಮಾಡ್ಯಾರ, ಇವರೇ ಇದು ಮಾಡಿದ್ದಾರೆ ಅಂಥೇಳಿ ಜಜ್ಮೆಂಟ್ ಹೇಳುವಂಥ ರೀತಿಯಲ್ಲಿ ಹೇಳ್ತಾ ಇದ್ದಾರೆ, ಇದು ಸರಿಯಲ್ಲ. ಇವತ್ತು ಭೀಮಾಶಂಕರ್ ತೆಗೆದ ಇವರು ಅಫ್ಜಲ್ಪುರ ತಾಲೂಕಿನಲ್ಲಿ ಬರುವಂಥ ಗತ್ರಗ ದೇವಸ್ಥಾನ, ಭಾಗ್ಯವಂತಿ ದೇವಸ್ಥಾನ, ಇವತ್ತು ಸಾಕಷ್ಟು ಅಭಿವೃದ್ಧಿ ಕೆಲಸ. ಇವತ್ತು 2015 ಆಡಳಿತ ಅಧಿಕಾರಿ ಆದಮೇಲೆ ಸುಮಾರು 184 ಲಕ್ಷ ಅಂದರೆ 1.84 ಕೋಟಿ ಕಾಮಗಾರಿಯನ್ನು ಅಲ್ಲಿ ಇವತ್ತು ಅಭಿವೃದ್ಧಿಪಡಿಸಿದ್ದಾರೆ. ಸಾಕಷ್ಟು ಅಭಿವೃದ್ಧಿ, ಇವತ್ತು ಸಿ ಸಿ ಕ್ಯಾಮ್ರಾಗಳಿರ್ಬೋದು, ಕಂಪೌಂಡ್ ಗೋಡೆ ಇರ್ಬೋದು, ಇವತ್ತು ಸಿ ಸಿ ರಸ್ತೆಗಳಿರ್ಬೋದು, ಆಮೇಲೆ ನಮ್ಮ ಮಳಿಗೆಗಳನ್ನು ಹೊಸದಾಗಿ ನಿರ್ಮಾಣ, ಇವತ್ತು ವಿಶೇಷವಾದಂಥ ಅಲ್ಲಿ ಬದಲಾವಣೆಯನ್ನು ಆ ಅಧಿಕಾರಿ ಇದ್ದ ಸಂದರ್ಭದಲ್ಲಿ ಆಗಿದೆ. ಅದನ್ನು ಬಿಟ್ಟು ಇವತ್ತು ಅಲ್ಲಿ 1.5 ಕೋಟಿ ರೂಪಾಯಿ ಅವರು ಕಳ್ತನ ಮಾಡ್ಯಾರಂತ ಹೇಳುವಂಥ ಒಂದು ಆರೋಪ ಇದೆಯಲ್ಲ, ಇದು ಸರಿಯಲ್ಲ. ಇವತ್ತು ಇಂಥ ಒಂದು ಆರೋಪ ಮಾಡಬೇಕಾದ್ರೆ ಇವತ್ತು ಸ್ವಾಮೀಜಿಗಳು ಅದಕ್ಕೆ ತಕ್ಕಂತೆ ಸಂಬಂಧಪಟ್ಟ ದಾಖಲಾತಿಗಳು ಕೂಡ ಬಿಡುಗಡೆ ಮಾಡಬೇಕಾಗ್ತದೆ. ಅದನ್ನು ಬಿಟ್ಟು ಕೇವಲ ಒಬ್ಬ ಗುರುಗಳು ಇವತ್ತು ಯಾರಾದರೂ ದಾರಿ ತಪ್ತಾ ಇದ್ದಾರೆ, ಇವತ್ತು ಯಾರಾದರೂ ದಾರಿ ತಪ್ತಾರಪ್ಪ ಅಂದರೆ ಅವರಿಗೆ ಮಾರ್ಗದರ್ಶಕರಾಗಬೇಕು, ಅವರಿಗೆ ಮಾರ್ಗದರ್ಶನ ನೀಡಬೇಕು, ಅವರಿಗೆ ಸರಿ ದಾರಿ ತರೋ ಅಂತ ಮಾತುಗಳನ್ನು ಆಡಬೇಕು. ಅದನ್ನು ಬಿಟ್ಟು ಇವರು ಆರೋಪ ಮಾಡಿದ್ದೇ ಸತ್ಯ ಅದ ಅಂತ ಹೇಳಿ ಬಿಂಬಿಸಿ ಇವತ್ತು ಯಾವುದೋ ಒಂದು ಕೆಟ್ಟ ವಿಚಾರ ಅವರ ಮನಸ್ಸಿನಲ್ಲಿದೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತಾ ಇದ್ದೇನೆ. ಭಾರತ ಕಮ್ಯುನಿಸ್ಟ್ ಪಕ್ಷ ಕಲಬುರಗಿ ಜಿಲ್ಲಾ ಮಂಡಳಿಯ ವತಿಯಿಂದ ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿ ನಡೆಸುವ ಮೂಲಕ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯ ಜನವಿರೋಧಿ ನೀತಿಯನ್ನು ಖಂಡಿಸಲಾಯಿತು. ಕೇಂದ್ರದ ಬೆಲೆ ಏರಿಕೆ ನೀತಿಯನ್ನು ಖಂಡಿಸಿ ಜನರಿಗೆ ಬೆಲೆ ಏರಿಕೆಯ ಬಿಸಿಯ ತಾಪದಿಂದ ಪಾರು ಮಾಡಲು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಜನರ ಬಳಿ ಹೋಗಿ ಮತಯಾಚಿಸಿದ್ದಕ್ಕಾಗಿ ಜನ ಮನ್ನಣೆ ಕೊಟ್ಟಿದ್ದ ಸಂದರ್ಭದಲ್ಲಿ ಬೆಲೆ ಇಳಿಸುವಂತಹ ಪ್ರಕ್ರಿಯೆಗೆ ಮುಂದಾಗಬೇಕಾಗಿದ್ದ ರಾಜ್ಯ ಸರ್ಕಾರ ಜನಸಾಮಾನ್ಯರು ಬಳಸುವ ಪೆಟ್ರೋಲ್, ಡೀಸೆಲ್ ಮತ್ತು ಹಾಲಿನ ದರಗಳನ್ನು ಹೆಚ್ಚಿಸಿ ಮದ್ಯದ ಬೆಲೆ ಕಡಿಮೆ ಮಾಡಿರುವುದು ಇದು ಜನವಿರೋಧಿ ನೀತಿಯಾಗಿದ್ದು ಇದನ್ನು ಭಾರತ ಕಮ್ಯುನಿಸ್ಟ್ ಪಕ್ಷ ಕರ್ನಾಟಕ ರಾಜ್ಯ ಮಂಡಳಿ ಖಂಡಿಸುತ್ತದೆ. ರಾಜ್ಯದಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಲು ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ದೃಷ್ಟಿಯಿಂದ 371J ಸಮರ್ಪಕ ಅನುಷ್ಠಾನಕ್ಕಾಗಿ ಸಿಪಿಐ ಆಗ್ರಹಿಸಿದೆ. ರಾಜ್ಯದ ನಿಗಮಗಳ ಮೂಲಕ ಜನರಿಗೆ ತಲುಪಬೇಕಾದ ಹಣ ಭ್ರಷ್ಟಾಚಾರಿಗಳ ಪಾಲಾಗುತ್ತಿದೆ ಎಂದು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಅಸಮಾಧಾನ ವ್ಯಕ್ತಪಡಿಸಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಕಾರ್ಯದರ್ಶಿ ಕಾಮ್ರೇಡ್ ಸಾತಿ ಸುಂದರೇಶ್, ರಾಜ್ಯ ಸಹಕಾರ್ಯದರ್ಶಿ ಕಾಮ್ರೇಡ್ ಬಿ ಅಮೃತ್, ಜಿಲ್ಲಾ ಸಹಕಾರ್ಯದರ್ಶಿ ಡಾಕ್ಟರ್ ಮಹೇಶ್ ಕುಮಾರ್ ರಾಠೋಡ್, ಜಿಲ್ಲಾ ಸಹಕಾರ್ಯದರ್ಶಿ ಪ್ರಭುದೇವ ಯಳಸಂಗಿ ಹಾಗೂ ಪದ್ಮಾವತಿ ಮಾಲಿ ಪಾಟೀಲ್ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಕಳೆದ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಬೆಲೆ ಏರಿಕೆ ಬಗ್ಗೆ ಗಂಭೀರವಾದಂತಹ ವಿಚಾರ ಮಾಡಿ ದೇಶದ ಜನರಿಗೆ ಒಂದು ಕರೆ ಕೊಟ್ಟಿದ್ವಿ. ಬೆಲೆ ಏರಿಕೆ ಮಾಡ್ತಾ ಇರತಕ್ಕಂಥ ಸರ್ಕಾರಗಳನ್ನು ಕೆಳಗಿಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ದೇಶಾದ್ಯಂತ ಹೋರಾಟಗಳನ್ನು ರೂಪಿಸ್ತಾ ಚುನಾವಣೆಯಲ್ಲಿ ಜನರನ್ನು ಜಾಗೃತಿ ಮಾಡಿದ್ದು ನಮ್ಮ ಇತಿಹಾಸ. ಅದರ ಪ್ರಕಾರವಾಗಿ ನಾವು ಅವತ್ತು ಯೋಚನೆ ಮಾಡಿದ್ದು ಇವತ್ತಿನ ಗ್ಯಾಸ್ ಬೆಲೆ ಆಗಿರ್ಬೋದು, ಪೆಟ್ರೋಲ್ ಬೆಲೆ ಆಗಿರ್ಬೋದು, ಡೀಸೆಲ್ ಬೆಲೆ ಆಗಿರ್ಬೋದು, ಇದು ಅತಿಯಾಗಿ ಇವತ್ತು ಜನರನ್ನು ಬಾಧಿಸ್ತಾ ಇರತಕ್ಕಂಥ ನಿಟ್ಟಿನಲ್ಲಿ ಅಂದರೆ ಬೆಲೆ ಏರಿಕೆ ಆಗಿರೋದ್ರಿಂದ ಕೇಂದ್ರ ಸರ್ಕಾರ ಅದನ್ನು ಕಡಿಮೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಹೋರಾಟ ಸಾಗಿತ್ತು. ದಶಕದಿಂದ ನಾವು ಇವತ್ತು ಯೋಚನೆ ಮಾಡಿದರೆ ಏನು ಕ್ರೂಡ್ ಆಯಿಲ್ ಇದೆ, ಇವತ್ತು ಕ್ರೂಡ್ ಆಯಿಲ್ ರೇಟ್ ಇದೆಯಲ್ಲ 10 ವರ್ಷಗಳಿಗೆ ಕಂಪೇರ್ ಮಾಡಿದರೆ ಇವತ್ತು ಕಡಿಮೆ ಇದೆ, ಆದರೆ ಪೆಟ್ರೋಲ್ನ ರಿಟೇಲ್ ಬೆಲೆ ಜಾಸ್ತಿ ಇದೆ. ಇದಕ್ಕೆ ಕಾರಣ ಏನು ಅಂತಂದರೆ ಆ ಕ್ರೂಡ್ ಆಯಿಲ್ನ ಸಂಸ್ಕರಣಾ ವೆಚ್ಚ, ಸಾಗಾಣಿಕಾ ವೆಚ್ಚ ಬಿಟ್ಟ ಮೇಲೆ ಕೇಂದ್ರ ಸರ್ಕಾರ ಅದಕ್ಕೆ ವಿಧಿಸತಕ್ಕಂಥ ಟ್ಯಾಕ್ಸು, ಆಮೇಲೆ ಅದು ರಾಜ್ಯ ಸರ್ಕಾರಕ್ಕೆ ಬಂದ ರಾಜ್ಯ ಸರ್ಕಾರಗಳು ಸಾಗಣೆ ವೆಚ್ಚ ಮತ್ತು ಅದರ ಟ್ಯಾಕ್ಸ್ ಸೇರಿಸಿ ನಮಗೆ ಇವತ್ತು ವಿತರಣೆ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಬೆಲೆ ಏರಿಕೆ ಇವತ್ತೇನು ಪೆಟ್ರೋಲ್ ಡೀಸೆಲ್ದು ಆಗ್ತಾ ಇದೆ, ಇದಕ್ಕೆ ಸಂಪೂರ್ಣವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹೊಣೆಯಾಗಿರ್ತವೆ. ಇವತ್ತೇನಾಗಿದೆ, ನಾವು ಇಡೀ ರಾಜ್ಯದಲ್ಲಿ ಬೆಲೆ ಏರಿಕೆ ಬಗ್ಗೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಬಗ್ಗೆ ವಿರುದ್ಧವಾದಂಥ ದನಿ ಎತ್ತಿ ಹೋರಾಟ ಮಾಡ್ತಿರೋ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ದಿಢೀರಾಗಿ ಇವತ್ತು ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏರಿಸಿರ್ತಕ್ಕಂಥ ನೀತಿ ಇದೆಯಲ್ಲ,
ಇದು ಕೇಂದ್ರದ ನೀತಿಗೆ ಪೂರಕವಾಗಿರೋದ್ರಿಂದ ಭಾರತ ಕಮ್ಯುನಿಸ್ಟ್ ಪಕ್ಷ ಕರ್ನಾಟಕ ರಾಜ್ಯ ತೆಗೆದುಕೊಂಡಿರ್ತಕ್ಕಂಥ ಈ ನೀತಿಯನ್ನು ವಿರೋಧಿಸ್ತದೆ. ಮತ್ತು ನಾವು ಈ ಪತ್ರಿಕಾಗೋಷ್ಠಿ ಮುಖಾಂತರವಾಗಿ ಸರ್ಕಾರವನ್ನು ಆಗ್ರಹ ಮಾಡ್ತಿದ್ವಿ, ಕೂಡಲೇ ಅವರು ಏರಿಸತಕ್ಕಂಥ ಬೆಲೆ ಏರಿಕೆಯನ್ನು ಇಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಅವ್ರನ್ನ ಆಗ್ರಹ ಮಾಡ್ತಾ ಇದ್ದೀವಿ. ಹಾಗೆಯೇ ಭ್ರಷ್ಟಾಚಾರನೂ ಕೂಡ ದೊಡ್ಡ ಪ್ರಶ್ನೆಯಾಗಿ ಈ ದೇಶದ ಜನರ ಮುಂದೆ ಲೋಕಸಭಾ ಚುನಾವಣೆಯಲ್ಲಿ ಮುಂದೆ ಬಂದಿತ್ತು. ಆದರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಭ್ರಷ್ಟಾಚಾರದ ಪರಿಣಾಮಗಳು ಆ ಕ್ಷಣದಲ್ಲಿ ಗೊತ್ತಾಗದೇ ಇದ್ದರೂ ಆ ನಂತರದ ದಿನದಲ್ಲಿ ಗೊತ್ತಾಗ್ತದೆ. ಇವತ್ತು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಆಗ್ತಕ್ಕಂಥ ಭ್ರಷ್ಟಾಚಾರದ ಪರಿಣಾಮಗಳು ಒಂದು ವಾರದ ಅವಧಿನಲ್ಲಿ 4-5 ಸೇತುವೆಗಳು ಕುಸಿತೋಗಿರೋದು, ದೊಡ್ಡ ಪ್ರಮಾಣದ ಸೇತುವೆಗಳು ಕುಸಿತೋಗಿರೋದು ನೋಡ್ತಾ ಇದ್ದೀವಿ. ಏರ್ಪೋರ್ಟ್ನ ಶೆಲ್ಟರ್ಗಳು ಬೀಳೋದು ನೋಡ್ತಾ ಇದ್ದೀವಿ. ಇವೆಲ್ಲವೂ ಕೂಡ ದೇಶದಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರಕ್ಕೆ ಸಾಕ್ಷಿಯಾಗಿವೆ. ಇದನ್ನು ತಡಿಬೇಕು ಅಂತಕ್ಕಂಥದ್ದು ನಮ್ಮ ಹೋರಾಟ ಆಗಿದೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಬಂದರೆ ಭ್ರಷ್ಟಾಚಾರವನ್ನು ಕರ್ನಾಟಕದಲ್ಲಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅದನ್ನು ಕಡಿವಾಣ ಹಾಕೋದ್ರಲ್ಲಿ ಸಂಪೂರ್ಣ ವಿಫಲ ಆಗಿದೆ ಅಂತಕ್ಕಂಥದ್ದು ನಮ್ಮ ಅನುಭವ. ಅದಕ್ಕೆ ಈಗಾಗಲೇ ಒಬ್ಬ ಮಂತ್ರಿಯ ತಲೆದಂಡ ಕೂಡ ಆಗಿದೆ. ವಾಲ್ಮೀಕಿ ನಿಗಮದ ಹಗರಣ ನಮಗೆ ಇವತ್ತೆಲ್ಲರೂ ಒಂದು ಎಚ್ಚರಿಕೆಯ ಗಂಟೆ ಆಗಬೇಕಾಗಿದೆ. ನಿಜವಾಗಿಯೂ ಜನಸಾಮಾನ್ಯರಿಗೆ ಬಡವರಿಗೆ ಸಹಾಯ ಆಗಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಇಂಥ ನಿಗಮಗಳು ಜಾರಿಯಾಗಿದ್ದರೆ, ಆ ನಿಗಮಗಳಿಗೆ ಪ್ರತ್ಯೇಕವಾದಂಥ ಅನುದಾನ ತೆಗೆದಿಟ್ಟಿದ್ದರೆ, ಆ ಅನುದಾನವನ್ನು ಸಂಪೂರ್ಣವಾಗಿ ಬೇರೆ ಕಡೆ ಡೈವರ್ಟ್ ಮಾಡೋದ್ರ ಮುಖಾಂತರವಾಗಿ ಆ ಸಮುದಾಯದ ಜನರಿಗೆ ಅನ್ಯಾಯ ಮಾಡ್ತಿರ್ತಕ್ಕಂಥ ನೀತಿ ಇದೆಯಲ್ಲ, ಇದು ಸರ್ಕಾರದ ಜನವಿರೋಧಿ ನೀತಿಯಾಗಿದೆ. ಇದನ್ನು ಕಾಂಗ್ರೆಸ್ ಆಡಳಿತದ ನೀತಿ ಸಂದರ್ಭದಲ್ಲಿ ನಡೀತಿರೋದ್ರಿಂದ ಖಂಡಿತವಾಗಿಯೂ ಕೂಡ ಕಾಂಗ್ರೆಸ್ನ ಸರ್ಕಾರ ಭ್ರಷ್ಟಾಚಾರ ತಡೆಯೋದ್ರಲ್ಲಿ ಈ ಅವಧಿಯಲ್ಲಿ ವಿಫಲ ಆಗಿದೆ. ಇದರ ಬಗ್ಗೆ ಗಂಭೀರವಾಗಿ ಸಿದ್ದರಾಮಯ್ಯನವರು ಕ್ರಮ ಕೈಗೊಳ್ಳಬೇಕು ಅಂತಕ್ಕ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಕೇಂದ್ರ ಸರ್ಕಾರ ರೈತ ವಿರೋಧಿ ನೀತಿಗಳನ್ನು ಬದಲಾಯಿಸದೆ ರೈತರ ವಿರುದ್ಧ ದ್ವೇಷ ಸಾಧಿಸುತ್ತಿದೆ ಎಂದು ಅಖಿಲ ಭಾರತ ಕಿಸಾನ್ ಸಭಾ ಕರ್ನಾಟಕ ರಾಜ್ಯ ಮಂಡಳಿ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆರೋಪಿಸಿದೆ. ಕೇಂದ್ರ ಸರ್ಕಾರ ರೈತ ವಿರೋಧಿ ನೀತಿಗಳನ್ನು ಬದಲಾಯಿಸದೆ ರೈತರ ವಿರುದ್ಧ ದ್ವೇಷ ಸಾಧಿಸುತ್ತಿದೆ. ಕೃಷಿ ಉತ್ಪನ್ನಗಳಿಗೆ MSP ನೀತಿಯ ಮೂಲಕ ಸರ್ಕಾರ ರೈತರ ವಿರುದ್ಧ ಆರ್ಥಿಕ ಸಮರವನ್ನ ಮುಂದುವರಿಸಿದೆ. MSPಯನ್ನು ನೀಡುವ ಸಂದರ್ಭದಲ್ಲಿ ರೈತ ಸಂಘಟನೆಗಳ ಜೊತೆ ಮಾತುಕತೆ ನಡೆಸದೆ ಏಕಪಕ್ಷೀಯವಾಗಿ ತೀರ್ಮಾನವನ್ನ ತೆಗೆದುಕೊಂಡಿದೆ. ಸ್ವಾಮಿನಾಥನ್ ಅಳವಡಿಸಿರುವ ನೀತಿಗೆ ವಿರುದ್ಧವಾಗಿದೆ. ಕೇಂದ್ರ ಸರ್ಕಾರದ ಈ ನೀತಿ ಭಾರತ ರೈತನ ಪರವಾಗಿ ಇರುವ ಬದಲು ಆಸ್ಟ್ರೇಲಿಯಾ ಮತ್ತು ಅಮೆರಿಕದ ರೈತರಿಗೆ ಅನುಕೂಲ ಮಾಡಿಕೊಡಲು ಜಾರಿಗೆ ತರಲಾಗಿದೆ ಎಂದು ಅಖಿಲ ಭಾರತ ಕಿಸಾನ್ ಸಭಾ ಕರ್ನಾಟಕ ರಾಜ್ಯ ಮಂಡಳಿಯ ವತಿಯಿಂದ ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಆರೋಪಿಸಲಾಯಿತು. ಈ ಸುದ್ದಿಗೋಷ್ಠಿಯಲ್ಲಿ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಸಿದ್ದನಗೌಡ ಪಾಟೀಲ್, ಜಿಲ್ಲಾಧ್ಯಕ್ಷರಾದ ಮೌಲಾ ಮುಲ್ಲಾ, ರಾಜ್ಯ ಕಾರ್ಯದರ್ಶಿ ಡಾಕ್ಟರ್ ಜನಾರ್ಧನ್, ಜಿಲ್ಲಾ ಕಾರ್ಯದರ್ಶಿ ಭೀಮಾಶಂಕರ್ ಮಾಡಿಯಾಳ್, ಹಿರಿಯ ರೈತ ಮುಖಂಡರಾದ ಪದ್ಮಾಕರ್ ಜಾನಿಬ್ ಉಪಸ್ಥಿತರಿದ್ದರು. ಇವತ್ತೇನು MSP ಅಂತ ಒಂದು ಘೋಷಣೆ ಮಾಡಿದ್ದಾರೆ, ಮಿನಿಮಮ್ ಸಪೋರ್ಟ್ ಪ್ರೈಸ್. ಸುಮಾರು 23 ಬೆಳೆಗಳಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಅವ್ರು ಹೇಳಿದ್ದಾರೆ. ಒಂದು ಜೋಳ, ಭತ್ತ, ಅಕ್ಕಿ ಈ ಥರದ ಧಾನ್ಯಗಳಿಗೆ 7 ಬೆಳೆಗಳು, ಆ ಥರದ ಬೆಳೆಗಳು. ಸೊ ಹಾಗೆಯೇ ಎಣ್ಣೆಕಾಳುಗಳ ಎಣ್ಣೆ ಬೀಜಗಳಿಗೆ ಒಂದು 7 ಥರದ ಬೀಜಗಳಿಗೆ ಮಿನಿಮಮ್ ಸಪೋರ್ಟನ್ನು ಮಾಡಿದ್ದಾರೆ. ಕಮರ್ಷಿಯಲ್ ಕ್ರಾಪ್ಗಳಿಗೆ ಒಂದು 4 ಬೆಳೆಗಳಿಗೆ ಅವರು ಘೋಷಣೆ ಮಾಡಿದ್ದಾರೆ. ಹಾಗೆಯೇ ಇನ್ನು 7 ಬೆಳೆಗಳಿಗೆ ಸೇರಿ ಒಟ್ಟು 23 ಬೆಳೆಗಳಿಗೆ ಇವತ್ತು ಅವರು ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ನಾವು ಕೊಡ್ತೀವಿ ಅಂಥೇಳಿ ಕೇಂದ್ರ ಸರ್ಕಾರ 2023-24 ಮತ್ತು 2024-25 ಅವಧಿಗೆ ಹೇಳ್ತಾರೆ. ಆದರೆ ನಮ್ಮ ಡಿಮ್ಯಾಂಡ್ ಇರೋದು, ನಮ್ಮ ನೆಲದ ರೈತರು ಬೆಳೆದಿರ್ತಕ್ಕಂಥ ಬೆಳೆಗೆ ಸ್ವಾಮಿನಾಥನ್ ಸಮಿತಿಯ ಶಿಫಾರಸು ಏನಿದೆ, ಅವನು ಯಾವುದೇ ಬೆಳೆಯಾಗಿರಲಿ, ಕೇವಲ ಈ 23 ಬೆಳೆಗಳು ಮಾತ್ರ ಅಲ್ಲ, ಯಾವುದೇ ಬೆಳೆಗಳಿಗೆ ಅವನು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಬಂಡವಾಳ ಹಾಕಿರ್ತಕ್ಕಂಥ ಬಂಡವಾಳದ 1.5 ಪಟ್ಟು ಅವನಿಗೆ ಬೆಲೆ ಸಿಗುವ ಹಾಗೆ ವೈಜ್ಞಾನಿಕ ಬೆಲೆಯನ್ನು ಆ ಮಿನಿಮಮ್ ಸಪೋರ್ಟಾಗಿ ಘೋಷಣೆ ಮಾಡಬೇಕು ಅಂತ ಅನ್ನೋದು ನಮ್ಮ ಡಿಮ್ಯಾಂಡ್ ಆಗಿತ್ತು. ಬಟ್ ಇವತ್ತು ಕೇಂದ್ರ ಸರ್ಕಾರ ಯಾಕೆ ಇದನ್ನು ಘೋಷಣೆ ಮಾಡಿದ್ದಾರೆ ಅಂತಂದರೆ, ಕಳೆದ ಬಾರಿಯ 2020-21 ನಡೆದಿರ್ತಕ್ಕಂಥ ರೈತ ಚಳುವಳಿಗಳೇನಿದ್ದಾವೆ,
ಆ ರೈತ ಚಳವಳಿಗಳ ತೀವ್ರತೆಯ ಕಾರಣದಿಂದಾಗಿ ಇವತ್ತು ಉತ್ತರ ಭಾರತದಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ BJP ತನ್ನ ಸ್ಥಾನಗಳನ್ನು ಕಳ್ಕೊಂಡಿದೆ. ರೈತರ ಹೋರಾಟದ ಪರಿಣಾಮ ರಾಜಕೀಯವಾಗಿ ಪರಿವರ್ತನೆ ಆಗಿದೆ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು BJP ಸರ್ಕಾರ ಹೋಗಿ NDA ಸರ್ಕಾರ ಬಂದಿದೆ. ನಾನು ಯಾಕೆ ಇದನ್ನು BJP ಸರ್ಕಾರ NDA ಸರ್ಕಾರ ಅಂತ ಡಿಫ್ರೆನ್ಷಿಯೇಟ್ ಮಾಡ್ತೀನಿ ಅಂದರೆ, ಕಳೆದ ಬಾರಿ 2019 ಚುನಾವಣೆಯಲ್ಲಿ ಮೋದಿಯವರು ಅಧಿಕಾರಕ್ಕೆ ಬಂದಾಗ ಅದು BJP ಸರ್ಕಾರ ಆಗಿತ್ತು. ಯಾಕೆಂದರೆ ಇಡೀ ಸರ್ಕಾರದಲ್ಲಿ 303 ಜನ BJP MPಗಳಿದ್ರು. ಆ ಕಾರಣಕ್ಕಾಗಿ ಅದು BJP ಸರ್ಕಾರ ಆಗಿತ್ತು. ಯಾವುದೇ ಮಿತ್ರ ಪಕ್ಷಗಳಿಗೆ ಯಾವುದೇ ಮಾನ್ಯತೆ ಇರಲಿಲ್ಲ, ಅವ್ರ ಅಭಿಪ್ರಾಯಗಳಿಗೆ ಬೆಲೆ ಇರಲಿಲ್ಲ. ಸೊ BJP 303 ಸ್ಥಾನಗಳನ್ನು ಪಡೆದು ಅಧಿಕಾರಕ್ಕೆ ಬಂದು ಸಂಪೂರ್ಣವಾಗಿ ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಆಡಳಿತವನ್ನು ನಡೆಸಿತು. ಸೊ ಕಾರ್ಪೊರೇಟ್ ಕಂಪನಿಗಳಿಗೆ ಪೂರಕವಾಗಿ ಅವರು 3 ಕೃಷಿ ಬಿಲ್ಗಳನ್ನು ತರೋಕ್ಕೆ ಪ್ರಯತ್ನ ಮಾಡಿದರು ಕಾರ್ಪೊರೇಟ್ ಕಂಪ್ನಿಗಳನ್ನು ಬೆಂಬಲಿಸೋಕ್ಕೆ. ಸೊ ಅದನ್ನು ವಿರುದ್ಧವಾಗಿ ಹೋರಾಟ ಮಾಡಿದ್ವಿ. ಇವತ್ತು ಆ 303 ಸ್ಥಾನಗಳಿಂದ BJP ಕುಸಿದಿದೆ, 240 ಸುತ್ತಮುತ್ತ ಸ್ಥಾನಕ್ಕೆ ಬಂದಿದೆ. ಸೊ ಇಡೀ ಇವತ್ತು NDA ಸರ್ಕಾರ ಬಂದಿದೆ. BJP ಏಕಾಂಗಿಯಾಗಿ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಂಡಂಥ ಸ್ಥಿತಿಯಲ್ಲಿಲ್ಲ. ಆದರೂ ಸಹಿತ ಇವತ್ತು ಇರತಕ್ಕಂಥ NDA ಸರ್ಕಾರ ವಿದೇಶಗಳಿಂದ, ಭಾಳ ಮುಖ್ಯವಾಗಿ ಅಮೆರಿಕ ಮತ್ತು ಆಸ್ಟ್ರೇಲಿಯಾದಿಂದ ಸೋಯಾ ಆಮದು ಮಾಡ್ಕೊಳ್ತಾ ಇದೆ, ಕಾಟನ್ ಪ್ರಾಡಕ್ಟ್ಗಳನ್ನ ಆಮದು ಮಾಡ್ಕೊಳ್ತಾ ಇದೆ, ಕೃಷಿ ಉಪಕರಣಗಳನ್ನು ಆಮದು ಮಾಡ್ಕೊಳ್ತಾ ಇದೆ, ಮತ್ತು ಕೃಷಿ ಪೂರಕವಾಗಿರ್ತಕ್ಕಂಥ ಪೆಸ್ಟಿಸೈಡ್ ಎಲ್ಲವನ್ನೂ ಆಮದು ಮಾಡ್ಕೊಳ್ತಾ ಇದೆ. ಸೊ ಒಂದು ಕಡೆ ಇವರು ಮೇಡ್ ಇನ್ ಇಂಡಿಯಾ ಅಂತ ಹೇಳ್ತಕ್ಕಂಥ ಜನ, ದೇಶಿ ಬಗ್ಗೆ ಮಾತನಾಡ್ತಕ್ಕಂಥ ಘೋಷಣೆ ಮಾಡ್ತಕ್ಕಂಥ ಜನ, ಇವತ್ತು ಎಲ್ಲದರಲ್ಲಿಯೂ ಸಹಿತ ವಿದೇಶಿ ಕಂಪನಿಗಳಿಂದ, ಮಲ್ಟಿನ್ಯಾಷನಲ್ ಕಂಪನಿಗಳಿಂದ ಆಮದು ಮಾಡ್ಕೊಳ್ತಕ್ಕಂಥ ನೀತಿ ಇವರು ಏನೀಗಾಗಲೇ ಮಿನಿಮಮ್ ಸಪೋರ್ಟ್ ಪ್ರೈಸ್ ಮಾಡ್ತಿದ್ದೀವಿ, ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ನಾವು ಘೋಷಣೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ, ಅದು ವ್ಯರ್ಥ ಆಗ್ತದೆ. ಇದು ಕೇವಲ ಕಣ್ಣು ಒರೆಸೋಕ್ಕೆ ಮಾತ್ರ ಈ ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ನಾವು ತಂದಿದ್ದೀವಿ ಅನ್ನೋದನ್ನು ಮಾತ್ರ ಹೇಳ್ತಾ ಇದ್ದಾರೆ. ಈ ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ಇವತ್ತವರು ಘೋಷಣೆ ಮಾಡುವಾಗಲೂ ಸಹಿತ ಎಲ್ಲ ರೈತ ಸಂಘಟನೆಗಳ ಅಥವಾ ಕೃಷಿ ತಜ್ಞರನ್ನು ಕೂರಿಸ್ಕೊಂಡು ಚರ್ಚೆ ಮಾಡಿ ಮಾತಾಡ್ಬೋದಾಗಿತ್ತು. ಯಾವುದನ್ನು ಚರ್ಚೆ ಮಾಡದೇ ಏಕಮುಖಿಯಾಗಿ ಇವತ್ತು ಅದನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. MSPನ ನಾವು ತಂದಿದ್ದೀವಿ, ರೈತರಿಗೆ ಅನುಕೂಲ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸರ್ಕಾರ ಹೊಸದಾಗಿ ಬಂದಿದೆ, ಇಷ್ಟು ಬೇಗ ಯಾವುದೇ ಸರ್ಕಾರದ ಬಗ್ಗೆ ಒಂದು ನಿರ್ಣಯ ತಗೊಳ್ಳೋದು ಸರಿಯಲ್ಲ. ಆದರೆ ಆ ಇನ್ಫ್ರಾಸ್ಟ್ರಕ್ಚರು, ಅವರ ನೀತಿಗಳು 2019ರಿಂದ 2014ವರೆಗೆ 2019ರಿಂದ ಇವತ್ತಿನವರೆಗೆ ಅವರು ಯಾವ ನೀತಿಗಳನ್ನು ಅನುಸರಿಸಿದಾರೋ ಅದೇ ನೀತಿಗಳನ್ನು ಈ ಸರ್ಕಾರ ಮುಂದೆ ವರೆಸ್ತಕ್ಕಂಥ ಎಲ್ಲ ಲಕ್ಷಣಗಳಿದ್ದಾವೆ. ಇವತ್ತು ಭಾಗಿದಾರ ಪಕ್ಷಗಳಾಗಿರ್ತಕ್ಕಂಥ NDA ಮಿತ್ರಕೂಟದ ಪಕ್ಷಗಳು ಅವರು ತಮ್ಮ ಸ್ಥಾನಮಾನಗಳಿಗಾಗಿ ಒತ್ತಡ ಹಾಕ್ತಾ ಇದ್ದಾರೆ ಹೊರತು ಮೂಲಭೂತವಾಗಿ ಕೃಷಿಕರ ಸಮಸ್ಯೆಗಳನ್ನು ಪರಿಹಾರ ಮಾಡೋಕ್ಕೆ ಇರತಕ್ಕಂಥ ವ್ಯವಸ್ಥೆಯನ್ನು ಅವರು ಕೇಳ್ತಾ ಇಲ್ಲ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ಆಫ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.
ಧನಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.